ಗುಜರಾತಲ್ಲಿ ವಿಭಿನ್ನವಾಗಿ ದಮ್ ಬಿರಿಯಾನಿಯನ್ನು ಮಾಡಿಕೊಡ್ತಾರೆ. ಇದಕ್ಕೆ ಈ ಬಿರಿಯಾನಿಗೆ ನಿಮಗೆ ಲೈನೇ ತಾಕ್ತಾರೆ, ಅಷ್ಟೊಂದು ಬಿರಿಯಾನಿ ವಿಭಿನ್ನವಾಗಿ ಇರ್ತದೆ. ಇವತ್ತು ನಾನು ನಿಮಗೆ ಗುಜರಾತ್ನಲ್ಲಿರುವ ಸೂರತ್ ಅಲ್ ಕೈಫಾ ಅಲ್ಲಿ ಯಾವ ರೀತಿ ಬಿರಿಯಾನಿ ಮಾಡ್ತಾರಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ. ಚೀಪೆಸ್ಟಾಗಿ ಚಿಕನ್ ಬಿರಿಯಾನಿ ಬಲ್ಕಾಗಿ ನಿಮಗೆ ಮಾಡಿಕೊಡ್ತಾರೆ, ಇದಕ್ಕೆ 110 ರೂಪಾಯಿ ಮಾತ್ರ. ನೋಡುವ ಇವರು ಯಾವ ರೀತಿ ಬಲ್ಕ್ ಆರ್ಡರ್ ಆಗಿ ಇದನ್ನು ಮಾಡ್ತಾರೆ, ಹೇಗೆ ಇರ್ತಾರಂತ ನೋಡುವ ಬನ್ನಿ. ಚಿಕನ್ ದಮ್ ಬಿರಿಯಾನಿಗೆ ಸ್ಪೆಷಲಾಗಿ ಇವರು ಮಸಾಲ ಎಲ್ಲ ರೆಡಿ ಮಾಡ್ತಾರೆ ನೋಡಿ. ಸ್ಪೆಷಲ್ ಆಗಿರುವ ಬಿರಿಯಾನಿಯನ್ನು ರೆಡಿ ಮಾಡ್ತಾರೆ ಮತ್ತು ಅದಕ್ಕೆ ತಕ್ಕಂತೆ ಅದೇ ಕ್ವಾಂಟಿಟಿಗೆ ತಕ್ಕಂತೆ ಬೇಕಾಗಿರುವ ಮಸಾಲೆನ ಕೂಡ ವಿಭಿನ್ನ ರೀತಿಯಲ್ಲಿ ರೆಡಿ ಮಾಡ್ತಾರೆ. ಗ್ರೀನ್ ಚಿಲ್ಲಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಾಸು ಇದನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಹಾಕಿರುವಂಥ ಈರುಳ್ಳಿಯನ್ನು ಎಷ್ಟು ಚಂದ ಮಾಡಿ ಕಲರ್ಫುಲ್ಲಾಗಿ ಕೆಂಪಾಗಿ ಮಾಡಿದ್ದಾರೆ ನೋಡ್ಬೋದು ನೀವು. ದಹಿ ಹಾಕಿದ ನಂತರ ಚಿಕನನ್ನು ಚಂದ ಮಾಡಿ ಮಸಾಲದೊಂದಿಗೆ ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ತಾರೆ. ಹೆಚ್ಚಾಗಿ ಎಲ್ಲರೂ ಸಜೆಸ್ಟ್ ಮಾಡ್ತಾರೆ ಏನಂದರೆ, ಸೂರತ್ತಿಗೆ ಹೋದರೆ ಈ ರೀತಿ ದಮ್ ಬಿರಿಯಾನಿ ಒಮ್ಮೆ ತಿನ್ನಿ ಅಂತ. ಸೊ ಹಾಗಾಗಿ ಇವರು ಯಾವ ರೀತಿ ಮಾಡ್ತಾರಂತ ಹೇಳಿ ನಾವು ಒಮ್ಮೆ ನಾನು ಚೆಕ್ ಮಾಡಲಿಕ್ಕೆ ಇಲ್ಲಿ ಬಂದೆ. ತುಂಬ ದೊಡ್ಡ ಕ್ವಾಲಿಟಿಯಲ್ಲಿ ಇವರು ದಮ್ ಬಿರಿಯಾನಿಯನ್ನು ರೆಡಿ ಮಾಡಿಕೊಡ್ತಾರೆ. ಒಳ್ಳೆ ರೀತಿ ಬಿರಿಯಾನಿಯನ್ನು ಸೆಟ್ ಮಾಡ್ತಾರೆ ಮತ್ತು ಇದಕ್ಕೆ ದಮ್ಮನ್ನು ಕೊಡ್ತಾರೆ. ಇಲ್ಲಿ ದಮ್ ಮಾಡುವಾಗ ಗ್ಯಾಸನ್ನು ಯೂಸ್ ಮಾಡೋದಿಲ್ಲ ಮತ್ತು ನೋಡಿ ಈ ರೀತಿ ಮಾಡಿ ಪ್ರಾಪರಾಗಿ ದಮ್ಮನ್ನು ಕೊಡ್ತಾರೆ. ಚಿಕನ್ ದಮ್ ಬಿರಿಯಾನಿ ಇವರದು ತುಂಬ ಪರ್ಫೆಕ್ಟಾಗಿ ಬಂದಿದೆ ಮತ್ತು ಹಾಗೆಯೇ ತುಂಬ ಪರಿಮಳ ಬರ್ತಾ ಉಂಟು. ತುಂಬ ದೊಡ್ಡದಾದ ರೀತಿಯಲ್ಲಿ ಇರೋ ಬಿರಿಯಾನಿಯನ್ನು ಮಾಡ್ತಾರೆ, ಹಾಗೆಯೇ ಮಸಾಲ ಕೂಡ ಒಳ್ಳೆಯದಾಗಿ ಹಾಕ್ತಾರೆ. ದಿನಾಲು ಇವರು ಬಲ್ಕಾಗಿ ಒಂದೊಂದು ರೀತಿಯ ಬಿರಿಯಾನಿ, ಒಂದೊಂದು ರೀತಿಯ ಐಟಮನ್ನು ಮಾಡಿಕೊಡ್ತಾರೆ. ಟಿಕ್ಕಾ ಬಿರಿಯಾನಿ ಕೂಡ ಮಾಡ್ತಾರೆ, ಗ್ರೀನ್ ಟಿಕ್ಕಾ ಬಿರಿಯಾನಿ ಕೂಡ ಮಾಡ್ತಾರೆ, ಮಲೈ ಟಿಕ್ಕಾ ಬಿರಿಯಾನಿ ಕೂಡ ಮಾಡ್ತಾರೆ, ಗೋಲ್ಡನ್ ಟಿಕ್ಕಾ ಬಿರಿಯಾನಿ ಕೂಡ ಮಾಡ್ತಾರೆ. ಹಾಗಾಗಿ ಡೈಲಿ ಇವರು ಒಂದೊಂದು ಥರ ವೆರೈಟಿಯಲ್ಲಿ ಬಲ್ಕಾಗಿ ನಿಮಗೆ ಯಾವ ಥರ ಬೇಕು ಆ ಥರ ಚಿಕನ್ ದಮ್ ಬಿರಿಯಾನಿಯನ್ನು ಮಾಡಿಕೊಡ್ತಾರೆ. ಸೊ ನೀವು ಎಲ್ಲಾದರೂ ಸೂರತ್, ಗುಜರಾತಿನಲ್ಲಿ ಸೂರತ್ತಿಗೆ ಬಂದರೆ ಒಮ್ಮೆ ಈ ಅಲ್ ಕೈಫಾಕಿ ಸೂರತ್ ಸ್ಟೈಲನ್ನು ನೀವು ಒಮ್ಮೆ ವಿಸಿಟ್ ಮಾಡಿ. ಚೀಪೆಸ್ಟಾಗಿ ಚಿಕನ್ ದಮ್ ಬಿರಿಯಾನಿಯನ್ನು ಇಲ್ಲಿ ಬಲ್ಕಾಗಿ ಮಾಡಿಕೊಡ್ತಾರೆ, ಕೇವಲ 110 ರೂಪಾಯಿಗೆ.